ಡಿ ಕೆ ಸುರೇಶ್ ಅವರು ಅದನ್ನು ಬೇಕು ಅಂತ ರಾಜಕೀಯ ಬೆಳೆನ ತೆಗೆಯೋಕ್ಕೋಸ್ಕರ ಹೇಳಿದಂಥ ಸ್ಟೇಟ್ಮೆಂಟ್. ಒಕ್ಕೂಟ ಸರ್ಕಾರದ ಬಡ್ಜೆಟ್ ಆಯಿತು, ಆ ಒಂದು ಬಡ್ಜೆಟಲ್ಲಿ ಕರ್ನಾಟಕಕ್ಕೆ ಬರಬೇಕಾದ ಪಾಲು, ಇನ್ನು ಹೈವೇಗಳು ಅಂತ ಏನು ಮಾಡ್ತಾರೆ, ಅದು ರೋಡ್ ನಮ್ಮ ಜಾಗ ನಮ್ಮದು, ಇಲ್ಲಿ ರಿಸೋರ್ಸ್ ನಮ್ಮದು, ಪ್ರತಿಯೊಂದು ನಮ್ಮದೇ ಆಗಿದ್ರು ಕೂಡ ಅದರಿಂದನೂ ಕೂಡ 3,000-4,000 ಟ್ಯಾಕ್ಸು, 3,000 ಕೋಟಿ 4,000 ಕೋಟಿ ಟ್ಯಾಕ್ಸು ವರ್ಷ ವರ್ಷ ಹೋಗುತ್ತೆ. ನಿಮ್ಮ ತತ್ವ ಸಿದ್ಧಾಂತ ಏನಿದೆ, ಹಿಂದಿ ಇಂದು ಹಿಂದೂಸ್ತಾನ ಅನ್ನುವಂಥ ಕುತಂತ್ರ ಸಂಸ್ಕೃತದ ಒಂದು ತತ್ವ ಸಿದ್ಧಾಂತ, ಅದಕ್ಕೆ ಮೊರೆ ಹೋಗಿ ಅದು ಬೇಕು ಅಂತ ಇಲ್ಲಿ ಯಾರೂ ಕೂಡ ಬೆಂಬಲಿಸ್ತಾ ಇಲ್ಲ. ಇಲ್ಲ ಅಂದರೆ ಅವರು ಸ್ವಾರ್ಥಿಗಳು, ತಮ್ಮ ವೈಯಕ್ತಿಕ ಆಡಂಬರದ ಜೀವನಕ್ಕೋಸ್ಕರ ಇಲ್ಲಿ ನಾಡು ನುಡಿ ಸಮಾನತೆನ ಬಲಿ ಕೊಡ್ತಾ ಇದ್ದಾರೆ. ಎಲ್ಲ ವಿಭಾಗದಲ್ಲೂ ಕೂಡ ಒಕ್ಕೂಟ ಸರ್ಕಾರ ನೇರವಾಗಿ ನಮ್ಮನ್ನು ದೋಚ್ತಾ ಇದೆ. ಎಲ್ಲರಿಗೂ ಶರಣು. ಪ್ರತ್ಯೇಕ ರಾಷ್ಟ್ರ, ಇದು ಭಾಳ ಚರ್ಚೆ ಆಗ್ತಾ ಇರುವಂಥ ಸುದ್ದಿ. ಏನಿದು ಪ್ರತ್ಯೇಕ ರಾಷ್ಟ್ರ ಹೇಳಿಕೆ? ಡಿ ಕೆ ಸುರೇಶ್ ಅವರು ಅದನ್ನು ಬೇಕು ಅಂತ ರಾಜಕೀಯ ಬೆಳೆನ ತೆಗೆಯೋಕ್ಕೋಸ್ಕರ ಹೇಳಿದಂಥ ಸ್ಟೇಟ್ಮೆಂಟ್ ಖಂಡಿತವಾಗಲೂ ಆ ರೀತಿ ಅನಿಸೋದಿಲ್ಲ. ಯಾಕೆಂತಂದರೆ ಏನು ಒಕ್ಕೂಟ ಸರ್ಕಾರದ ಬಡ್ಜೆಟ್ ಆಯಿತು, ಆ ಒಂದು ಬಡ್ಜೆಟಲ್ಲಿ ಕರ್ನಾಟಕಕ್ಕೆ ಬರಬೇಕಾದ ಪಾಲು, ಅದರ ಜೊತೆಗೆ ಸೌತ್ ಇಂಡಿಯಾದ ಇತರ ರಾಜ್ಯಗಳು. ನಾವು ಯಾಕೆ ಸೌತ್ ಇಂಡಿಯಾದ ಇತರ ರಾಜ್ಯಗಳನ್ನ ಪರಿಗಣಿಸ್ತೀವಿ ಅಂತಂದರೆ, ನಾವು ಮತ್ತು ಸೌತ್ ಇಂಡಿಯಾದ ಇತರ ರಾಜ್ಯಗಳು ಅವೆಲ್ಲವೂ ಕೂಡ ನುಡಿ ಆಧಾರಿತವಾಗಿ ಆಗಿರುವಂಥವು. ಜನಗಣಮನ ಏನು ನಾವು ನ್ಯಾಷನಲ್ ಆ್ಯಂಥಮ್ ಅಂತ ಕರಿತೀವಿ, ಅದನ್ನು ಆ್ಯಕ್ಚುಲಿ ಒಕ್ಕೂಟ ಗೀತೆ ಅಂತ ಕರಿಬೇಕು, ಯೂನಿಯನ್ ಆ್ಯಂಥಮ್ ಅಂತ ಕರಿಬೇಕು. ನಾವು ಈ ನ್ಯಾಷನಲ್ ಅನ್ನುವಂಥ ಕಾನ್ಸೆಪ್ಟ್ನ ಬ್ಲೈಂಡಾಗಿ ಅಕ್ಸೆಪ್ಟ್ ಮಾಡಿನೇ ಇವತ್ತು ಈ ಒಂದು ದುಸ್ಥಿತಿಗೆ ನಾವು ಸೌತ್ ಇಂಡಿಯನ್ಸು ಬಂದಿದ್ದೀವಿ. ಇದೇ ಏನು ಯೂನಿಯನ್ ಆ್ಯಂಥಮ್ ಏನಿದೆ, ಇದರಲ್ಲಿ ಪಂಜಾಬ ಸಿಂಧು ಗುಜರಾತ್ ಮರಾಠ ದ್ರಾವಿಡ ಉತ್ಕಲ ವಂಗ ಈ ಥರ ಹೇಳ್ತಾರೆ. ಪಂಜಾಬು ಸಿಂಧು ಗುಜರಾತ ಮರಾಠ ಇವನ್ನೆಲ್ಲ ಒಂದು ಸಪ್ರೇಟ್ ಐಡೆಂಟಿಟಿಯಿಂದ ಕರೆದ್ರೆ, ದ್ರಾವಿಡ ಅಂತ ಕನ್ನಡ ತಮಿಳು ತೆಲುಗು ಮಲಯಾಳಂ ಈ ನಾಲ್ಕು ಲ್ಯಾಂಗ್ವೇಜಿಂದ ಆಗಿರುವಂಥ ನಾಡುಗಳೇನಿದೆ ಇದನ್ನು ಒಟ್ಟಾರೆಯಾಗಿ ಹೇಳ್ತಾರೆ. ಅಂದರೆ ಏನಿದು ದ್ರಾವಿಡ ಅಂತಂದರೆ, ಇದು ನಮ್ಮ ನುಡಿ ಕುಟುಂಬದ ಹೆಸರು. ಹಾಗಾಗಿ ಡಿ ಕೆ ಸುರೇಶ್ ಮಾತಾಡ್ತಾ ಕರ್ನಾಟಕ ಒಂದೇ, ಈ ಒಂದು ಒಕ್ಕೂಟ ಸರ್ಕಾರ ಏನು ಸರ್ವಾಧಿಕಾರದ ಒಕ್ಕೂಟ ಸರ್ಕಾರ ಇದೆಯಲ್ಲ, ಅಂದರೆ ಈಗ ಬಿ ಜೆ ಪಿ ನೇತೃತ್ವದ ಒಕ್ಕೂಟ ಸರ್ಕಾರ ಮಾತ್ರನೇ ಅಲ್ಲ, ಇಡೀ ವ್ಯವಸ್ಥೆ ಆ ಒಕ್ಕೂಟ ಸರ್ಕಾರಕ್ಕೆ ಅಡಿಯಾಳ ಆಗಿರುವಂಥ ವ್ಯವಸ್ಥೆ ಆಗಿದೆ. ಅದರಲ್ಲೂ ಕಳೆದ 10 ವರ್ಷದಲ್ಲಿ ಈ ಬಿ ಜೆ ಪಿ ಸರ್ಕಾರ ಅದನ್ನು ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿ ಮಾಡಿ ಸಂಪೂರ್ಣವಾಗಿ ಸರ್ವಾಧಿಕಾರನ ಗಳಿಸ್ಕೊಬಿಟ್ಟಿದೆ. ಹಾಗಾಗಿ ಇವರು ನಮಗೆ ಆಗ್ತಾ ಇರುವಂಥ ಮೋಸ, ಈ ರೀತಿಯ ಮೋಸ ಆಗ್ತಾ ಇರೋದ್ರ ಬಗ್ಗೆ ಜನರಲ್ಲಿ ಒಂದು ತಿಳುವಳಿಕೆನ ಮೂಡಿಸೋದಕ್ಕೋಸ್ಕರ ಆ ರೀತಿನ ಹೇಳಿಕೆನ ಕೊಟ್ಟಿದ್ದಾರೆ. ಈಗ ಇಲ್ಲಿ ಪಕ್ಷ ಭೇದ ಮರೆತು ಎಲ್ಲ ಸಂಸದರು ಇನ್ಕ್ಲೂಡಿಂಗ್ ರಾಜ್ಯಸಭಾ ಮೆಂಬರ್ಸ್, 12 ಜನ ರಾಜ್ಯಸಭಾ ಮೆಂಬರ್ಸ್ ಇದ್ದಾರೆ, 28 ಜನ ಸಂಸದರಿದ್ದಾರೆ, ಎಲ್ಲರೂ ಕೂಡ ಒಕ್ಕೂರಲಿನಿಂದ ದನಿ ಗುಡಿಸ್ಬೇಕಾಗಿತ್ತು ಡಿ ಕೆ ಸುರೇಶ್ ಅವ್ರಿಗೆ. ಹೌದು, ನಮ್ಮ ರಾಜ್ಯಕ್ಕೆ ಬರ್ತಾ ಇರುವಂಥ ಅನುದಾನ ಕಡಿಮೆ ಆಗಿದೆ, ನಾವು ಪ್ರತಿ ವರ್ಷ 5,00,000 ಕೋಟಿನ ಈ ಭಾರತ ಒಕ್ಕೂಟಕ್ಕೆ ಕೊಡ್ತಾ ಇದ್ದೀವಿ, ನಮಗೆ ಯಾಕೆ ಈ ರೀತಿ ತಾರತಮ್ಯ ಮಾಡ್ತಾ ಇದ್ದೀರಿ, ಮೋಸ ಮಾಡ್ತಾ ಇದ್ದೀರಿ ಅಂದರೆ, ನಮ್ಮ ರಾಜ್ಯಕ್ಕೆ ನಾವು ಬಳಸ್ತಾ ಇರುವಂಥದ್ದೇ 3,00,000 ಕೋಟಿ ಅಷ್ಟೇ, ಆದರೆ ಇವ್ರಿಗೆ ಕೊಡ್ತಾ ಇರೋದೇನೆ 5,00,000 ಕೋಟಿ, ಇದರಲ್ಲಿ ಅಟ್ಲೀಸ್ಟ್ 2,50,000 ಕೋಟಿ ವಾಪಸ್ಸು ನಮಗೆ ಕೊಟ್ಟು, ಇನ್ನು 2,50,000 ಕೋಟಿನ ಇವರು ಬೇರೆ ರಾಜ್ಯಗಳಿಗೆ ಬಳಸಿದರೆ ಆಯ್ತಪ್ಪ, ಏನೋ ಒಂದು ಒಕ್ಕೂಟದಲ್ಲಿ ಇದ್ದೀವಿ, ಒಂದು ಕೋಆರ್ಡಿನೇಷನಲ್ಲಿ ಬದುಕೋಣ ಅನ್ನುವಂಥ ಮನಸ್ಥಿತಿನ ನಾವು ತೋರ್ಬೋದಿತ್ತು. ಆದರೆ ಇದು ವರ್ಷದಿಂದ ವರ್ಷಕ್ಕೆ ಇದು ನಮಗೆ ಸಿಗಬೇಕಾದ ಪಾಲೇನಿದೆ ಇದರಲ್ಲಿ ಮೋಸ ಆಗ್ತಾನೇ ಇದೆ. ಇಲ್ಲಿ ಬರೀ ಜಿ ಎಸ್ ಟಿ ಮಾತ್ರನೇ ಟ್ಯಾಕ್ಸ್ ಅಲ್ಲ, ಕಾರ್ಪೊರೇಟ್ ಟ್ಯಾಕ್ಸ್ ಇರ್ಬೋದು ಮತ್ತು ಬೇರೆ ಬೇರೆ ಟ್ಯಾಕ್ಸ್ ಇರ್ಬೋದು, ಅವೆಲ್ಲವೂ ನೇರವಾಗಿ ಒಕ್ಕೂಟ ಸರ್ಕಾರಕ್ಕೆ ಹೋಗುತ್ತೆ, ಅದರದ್ದು ಲೆಕ್ಕಗಳು ಕೂಡ ಇಲ್ಲ. ಇನ್ನು ಹೈವೇಗಳು ಅಂತ ಏನು ಮಾಡ್ತಾರೆ, ಅದು ರೋಡ್ ನಮ್ಮ ಜಾಗ ನಮ್ಮದು, ಇಲ್ಲಿ ರಿಸೋರ್ಸ್ ನಮ್ಮದು, ಪ್ರತಿಯೊಂದು ನಮ್ಮದೇ ಆಗಿದ್ರು ಕೂಡ ಅದರಿಂದನೂ ಕೂಡ 3,000-4,000 ಟ್ಯಾಕ್ಸು, 3,000 ಕೋಟಿ 4,000 ಕೋಟಿ ಟ್ಯಾಕ್ಸು ವರ್ಷ ವರ್ಷ ಹೋಗುತ್ತೆ. ಹಂಗೆ ಎಲ್ಲ ವಿಭಾಗದಲ್ಲೂ ಕೂಡ ಒಕ್ಕೂಟ ಸರ್ಕಾರ ನೇರವಾಗಿ ನಮ್ಮನ್ನು ದೋಚ್ತಾ ಇದೆ. ಇದ್ರ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಸಂಸದರೇ ಆಗಬೇಕಾಗಿಲ್ಲ, ಪ್ರತಿಯೊಬ್ಬ ಏನು ಕನ್ನಡ ನಾಡಿನ ಪ್ರಜೆ ಏನಿದ್ದಾರೆ ಪ್ರತಿಯೊಬ್ಬರೂ ಇದನ್ನು ಪ್ರಶ್ನೆ ಮಾಡಬೇಕು. ಆದರೆ ಇದನ್ನು
ವಿರೋಧ ಪಕ್ಷಗಳು ಏನು ಇಲ್ಲಿ ರಾಜ್ಯದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಅದಕ್ಕೆ ವಿರೋಧ ಪಕ್ಷಗಳಾಗಿರುವ JDS BJP ಇವಾಗ ಹೊಂದಾಣಿಕೆ ಮಾಡ್ಕೊಂಡು ಬರುವ ಎಲೆಕ್ಷನಲ್ಲಿ ನಾವು ಗೆದ್ದುಬಿಡ್ಬೇಕು. ನಾವು ಅಂತಂದರೆ ಯಾರೋ ಆ ಪಕ್ಷದಲ್ಲೂ ಅಷ್ಟೇ ಈ ಪಕ್ಷದಲ್ಲೂ ಅಷ್ಟೇ ಯಾವುದೋ ಕೆಲವೇ ಕುಟುಂಬದವರು ಇಲ್ಲ ಅವ್ರ ಮಕ್ಕಳು ನಿಲ್ಲಬೇಕು ಮೊಮ್ಮಕ್ಕಳು ನಿಲ್ಲಬೇಕು ಅದು BJP ಆಗ್ಬೋದು JDS ಆಗ್ಬೋದು ಎರಡರಲ್ಲೂ ಕೂಡ ರಾಜ್ಯಾಧ್ಯಕ್ಷರು ಯಾರೋ ಅವ್ರ ಅಬ್ದಿರು ಯಾರೋ ಅವರೆಲ್ಲ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿ ಮಕ್ಕಳು ಎರಡೂ ಪಕ್ಷದಲ್ಲಿ ಮತ್ತು ಅವರ ಪಾರ್ಟಿಯ ಬೇರೆ ಬೇರೆ ಲೀಡರ್ಸು ಕೂಡ ಅವರು ಕೂಡ ಅವ್ರ ಹೆಂಡತಿನ ನಿಲ್ಲಿಸುವಂಥದ್ದು ಅವ್ರ ಮಕ್ಕಳನ್ನು ನಿಲ್ಲಿಸುವಂಥದ್ದು ಇನ್ನು ಕಾಂಗ್ರೆಸ್ ಏನು ಅದಕ್ಕಿಂತ ಹೊರತುಪಡಿಸಿ ಬೇರೆ ಏನಿಲ್ಲ. ಈಗ ಈ ಸಂದರ್ಭದಲ್ಲಿ ರಾಜ್ಯದ ಹಿತಾಸಕ್ತಿಗೆ ನಾವು ನೋಡೋದಾದರೆ ಇವತ್ತು ಕರ್ನಾಟಕದಲ್ಲಿರುವಂಥ ಸರ್ಕಾರ ಸಿದ್ದರಾಮಯ್ಯರ ನೇತೃತ್ವದ ಕರ್ನಾಟಕದ ಸರ್ಕಾರ ಇದು ದನಿ ಎತ್ತಿರೋದು ಅದು ನಿಜವಾಗ್ಲೂ ಸರಿಯಾದ ಕೆಲಸ ನನ್ನ ತೆರಿಗೆ ನನ್ನ ಹಕ್ಕು ಅಂತ ಡೆಲ್ಲಿಲಿ ಕೂಡ ಇವರು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು ಭಾಳ ಒಂದು ಒಳ್ಳೆಯ ಬೆಳವಣಿಗೆ. ಇದಕ್ಕೆ ಪೂರಕವಾಗಿ ಮೊನ್ನೆ ಟ್ವಿಟರ್ ಅಭಿಯಾನ ಏನು ಎಕ್ಸ್ ಅಂತ ಇತ್ತೀಚೆಗೆ ಅದು ಹೆಸರು ಚೇಂಜ್ ಮಾಡ್ಕೊಂಡ್ರು ಅದರಲ್ಲಿ ಕೂಡ ಒಂದು ಅಭಿಯಾನ ಆಯಿತು. ಇದು ಯಾವುದೇ ಪಕ್ಷದ ಅಭಿಯಾನ ಅಲ್ಲ ಮತ್ತು ಯಾವುದೇ ರಾಜಕಾರಣಿಗಳ ಪ್ರೇರಿತವಾಗಿ ನಡೆದಂಥದ್ದಲ್ಲ. ಸಂಪೂರ್ಣ ಕನ್ನಡ ನಾಡಿನ ಏನು ಸಾಮಾಜಿಕ ಜಾಲತಾಣಗಳನ್ನ ಬಳಸ್ತೀವಿ ಎಲ್ಲರೂ ಸೇರಿ ಇದು ಸರ್ಕಾರದ ಗಮನ ಸೆಳಿಬೇಕಂತ ಮಾಡಿದಂಥದ್ದು. ಇದಕ್ಕೆ ಸಿದ್ದರಾಮಯ್ಯ ಅವರು ಇರ್ಬೋದು ಮತ್ತು ಬೇರೆ ಬೇರೆ ರಾಜಕಾರಣಿಗಳು ಅವರು ಕೂಡ ಅದನ್ನು ಬೆಂಬಲಿಸಿದ್ರು. ಹಾಗಾಗಿ ಇದು ದೊಡ್ಡ ಮಟ್ಟದಲ್ಲಿ ವೈರಲ್ ಆಯಿತು. ಇದು ಒಕ್ಕೂಟ ಸರ್ಕಾರದ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಕೂಡ ತಲುಪ್ತು. ನಮ್ಮ ದುರ್ಗತಿ ಏನು ಅಂತಂದರೆ ಈ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದನೇ ರಾಜ್ಯಸಭಾ ಮೆಂಬರ್ ಆಗಿರೋರು, ಆಮೇಲೆ ಇವರ ಮೂಲ ತಮಿಳ್ನಾಡು. ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಯಾಕಂತಂದರೆ ಅವ್ರಿಗೆ ನಾನು ಮೋಸ ಮಾಡ್ತಾ ಇದ್ದೀನಿ ಅನ್ನೋ ಯಾವುದೇ ಫೀಲಿಂಗ್ಸೂ ಕೂಡ ಇರಲ್ಲ. ಯಾಕಂತಂದರೆ ಅವರು ತಮಿಳ್ನಾಡಿನ ಮೂಲದವರು ಕರ್ನಾಟಕದಿಂದ ರಾಜ್ಯಸಭಾ ಮೆಂಬರ್ ಆಗಿದ್ರು ಕೂಡ ಅವರು ಸಂಸ್ಕೃತದವರು. ಇವರ ಸಂಸ್ಕೃತ ಏನು ಅದು ಕುತಂತ್ರ ಸಂಸ್ಕೃತ ಅಂತಲೇ ನಾವು ಏನು ಹೇಳ್ತೀವಿ. ಇವರ ಪಿತೂರಿ ಏನು ಹಿಂದಿ ಹಿಂದೂ ಹಿಂದೂಸ್ತಾನ್ ಮಾಡುವಂಥದ್ದು. ಹಾಗಾಗಿ ಇವರಿಗೆ ಏನು ಯಾವುದೇ ರೀತಿಯ ಫೀಲಿಂಗ್ಸೂ ಕೂಡ ಇರಲ್ಲ. ಇಲ್ಲಿ ಯಾಕೆ ಇಲ್ಲಿಯವ್ರನ್ನೇ ಅವರು ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ದಾರೆ ಅಂತಂದರೆ ಈ ರೀತಿಯ ನೆಪಗಳನ್ನ ಕೊಟ್ಟು ನಮ್ಮನ್ನು ತಣ್ಣಗೆ ಮಾಡೋದಕ್ಕೆ. ನೋಡಿ, ನಿಮ್ಮ ಸೌತ್ ಅವರೇ ಫೈನಾನ್ಸ್ ಮಿನಿಸ್ಟ್ರು, ನಿಮ್ಮ ತಮಿಳ್ನಾಡವರೇ ಫೈನಾನ್ಸ್ ಮಿನಿಸ್ಟ್ರು, ಆಮೇಲೆ ಕರ್ನಾಟಕದಿಂದನೇ ಆಯ್ಕೆ ಮಾಡ್ಕೊಳ್ಸಿದ್ದೀರಾ, ನಿಮ್ಮವರೇ ಹಿಂಗೆ ಮಾಡ್ತಾ ಇದ್ದಾರೆ ನಮ್ದಲ್ಲ ಅಂತ ಈ ರೀತಿ ನುಳ್ಚ್ಕೊಳ್ಳೋದಕ್ಕೋಸ್ಕರ ಈ ಒಂದು ಆಯ್ಕೆನ ಮಾಡಿರುವಂಥದ್ದು. ಅದು ನಾಡದ್ರೋಹಿ BJP ಸರ್ಕಾರ. ಈ ನಾಡದ್ರೋಹಿ ಅಂತ ಯಾಕೆ BJPನ ಕರಿತೀವಿ ಅಂತಂದರೆ ನೀವು ನೋಡಿ ಅದರ ಸಂಸದ ಒಬ್ಬ ಏನು ಮೈಸೂರು ಕೊಡಗು ಸಂಸದ ಇದ್ದಾನೆ, ಈತ DK ಸುರೇಶ್ ಅವರು ದನಿ ಎತ್ತಕ್ಕೂ ಮೊದಲೇ ಆತನೇ ದನಿ ಎತ್ತಬೇಕಾಗಿತ್ತು. ಯಾಕೆ ನೀವು ಈ ರೀತಿ ಮೋಸ ಮಾಡ್ತಾ ಇದ್ದೀರಾ, ನಾವೆಲ್ಲ ಅಲ್ಲಿಂದ ಆಯ್ಕೆ ಆಗಿದ್ದೀವಿ, ನೀವು ಈ ರೀತಿ ತಾರತಮ್ಯ ಮಾಡಬಾರ್ದು, ನಮಗೆ ಕರೆಕ್ಟಾಗಿ ಟ್ಯಾಕ್ಸ್ ಅನ್ನು ಕೊಡಬೇಕು, ನಮಗೆ ನಮ್ಮ ಪಾಲನ್ನು ನಮಗೆ ಕೊಡಬೇಕಂತ ಕೇಳಬೇಕಾಯ್ತು. ಅದು ಬಿಟ್ಟು ಈತ ಹೇಳ್ತಾನೆ ಉತ್ತರದಿಂದ ದಕ್ಷಿಣ ಅಭಿವೃದ್ಧಿ ಆಗಿದೆ. ಏನಪ್ಪ ಯಾವ ರೀತಿ ಅಭಿವೃದ್ಧಿ ಆಗಿದೆ, ಏನು ಪಾನ್ ಪರಾಗೆಲ್ಲ ತಿನ್ಬಿಟ್ಟು ಅಲ್ಲಿ ಇಲ್ಲಿ ಎಲ್ಲ ಕಲರ್ ಮಾಡ್ತಾರಲ್ಲ ಅದೇ ಅಭಿವೃದ್ಧಿ ಅನ್ಕೊಬಿಟ್ಟಿದ್ದೀರಾ, ಏನು ಮಾತಾಡ್ತೀರ್ರಿ, ನಿಮ್ಮ ರಾಜಕೀಯ ಅಧಿಕಾರಕ್ಕೋಸ್ಕರ ಈ ನಾಡಿನ ಸಂಪತ್ತೆಲ್ಲನೂ ಲೂಟಿ ಆಗ್ತಾ ಇದ್ರೂ ಕೂಡ ನೀವು ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನ ಕೊಟ್ಕೊಂಡು ಜನರನ್ನ ದಿಕ್ಕು ತಪ್ಪಿಸ್ಕೊಂಡು ನಿಮ್ಮ ವೈಯಕ್ತಿಕ ಜೀವನ ಆಡಂಬರದಿಂದ ಬದುಕೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀರಲ್ಲ, ಮುಂದಿನ ದಿನಗಳಲ್ಲಿ ಜನ ಚೀತು ಅಂತ ಈಗಾಗಲೇ ಉಗಿತಾ ಇದ್ದಾರೆ. ಭಾಳ ಇತ್ತೀಚೆಗೆ ವಿದ್ಯಾಭ್ಯಾಸ ಜಾಸ್ತಿ ಆಗಿ ಜನ ದಂಗೆ ಹೇಳುವಂಥದ್ದು ಇಲ್ಲ ಸಿಕ್ಕಲ್ಲಿ ಕೈ ಮಾಡುವಂಥದ್ದು ಇಂಥದ್ದನ್ನೆಲ್ಲ ನಿಲ್ಲಿಸಿದ್ದಾರೆ. ಆದರೆ ನಿಮ್ಮ ವರ್ತನೆಗಳು ಯಾವ ರೀತಿ ಇದೆ ಅಂತಂದರೆ ಇದು ಜನರನ್ನ ಪ್ರಚೋದನೆ ಕೊಡುತ್ತೆ. ನೀವು ಹೇಳ್ಬೋದು ನೀವು ರಾಜಕೀಯ ಬೇರೆ ಸರ್, ನೀವು ಎಲೆಕ್ಷನ್ ಟೈಮಲ್ಲಿ ಆಯಿತು ಈಗ ನೀವು ಈ ಥರ ಸ್ಟೇಟ್ಮೆಂಟ್ ಕೊಟ್ಬಿಟ್ರಲ್ಲ, ಎಲೆಕ್ಷನ್ ಟೈಮಲ್ಲಿ ನೀವು ಕ್ಯಾಂಪೇನೇ ಮಾಡಲ್ವಾ, ನೀವು ಕದ್ದು ದುಡ್ಡು ಹಂಚಲ್ವಾ, ಜನರಿಗೆ ಓಲೈಕೆ ಮಾಡೋದಕ್ಕೆ ಯಾವುದ್ಯಾವುದೋ ಊಟ ಪಾರ್ಟಿ ಯಾವುದನ್ನು ಮಾಡೋದೇ ಇಲ್ವಾ, ನೀವು ನಿಜವಾಗ್ಲೂ ಈ ರೀತಿ ಹೇಳಿಕೆನ ಕೊಟ್ರಲ್ಲ, ನೀವು ಈ ಹೇಳಿಕೆ ಒಂದರಿಂದನೇ ಗೆದ್ದುಬಿಡ್ತೀರಲ್ಲ, ನೀವು ಈ ಥರದ್ದು ಯಾಕೆ ಮಾಡ್ತೀರಿ, ನೀವು ಎಲೆಕ್ಷನ್ ಟೈಮಲ್ಲಿ ಕ್ಯಾಂಪೇನೆಲ್ಲ ಯಾಕೆ ಮಾಡಬೇಕು, ನೀವು ನಾಡು ಯಾವ ನಾಡಲ್ಲಿದ್ದೀರಿ, ಕನ್ನಡ ನಾಡಲ್ಲಿದ್ದೀರಿ, ಇದಕ್ಕೆ ದ್ರೋಹ ಬಗೆಯುವಂಥ ಕೆಲಸನ ನಿಲ್ಲಿಸ್ಬೇಕು. ಮತ್ತೊಬ್ಬ BJPಯ MLA ಹೇಳ್ತಾರೆ ಮುನಿರತ್ನ ಅನ್ನುವಂಥ ವ್ಯಕ್ತಿ, ಇಲ್ಲಿ ದಾನ ಕೊಟ್ಟು ಬಿಡೋದು ಆಮೇಲೆ ಅಲ್ಲಿ ಭಿಕ್ಷೆ ಬೇಡೋದು, ಏನ್ರಿ ಇದು ಮಾತುಗಳು, ಭಿಕ್ಷೆ ದಾನ
ಈ ಭಾರತ ಒಕ್ಕೂಟ ಸರ್ಕಾರ ನಮಗೆ ಕೊಡ್ತಿದೆಯಲ್ಲ ದುಡ್ಡು, ಅದನ್ನ ಎಲ್ಲಿಂದ ಉತ್ಪಾದನೆ ಮಾಡ್ತಾ ಇದ್ದಾರೆ, ಎಲ್ಲಿಂದ ಆ ಸಂಪತ್ತು ಬರ್ತಾ ಇದೆ? ಎಲ್ಲ ರಾಜ್ಯಗಳಿಂದ ಕಲೆಕ್ಟ್ ಮಾಡ್ತಾ ಇದ್ದಾರೆ ತಾನೆ, ಎಲ್ಲ ರಾಜ್ಯದಿಂದ ಕಲೆಕ್ಟ್ ಮಾಡಿ ಆ ಒಕ್ಕೂಟ ಸರ್ಕಾರದ ಕೆಲವು ಕಾರ್ಯಕ್ರಮಗಳಿಗೆ ಒಂದಷ್ಟು ದುಡ್ಡಿಟ್ಕೊಂಡು ಆಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಇದನ್ನು ದಾನ ಭಿಕ್ಷೆ ಈ ರೀತಿ ಮಾತಾಡ್ತಿರಲ್ಲ, ಎಲ್ಲಿ ಬಿಡ್ತೀರಾ ನಿಮ್ಮ ಬುದ್ಧಿಗಳನ್ನ? ಇದು ದಾನನೂ ಅಲ್ಲ ಭಿಕ್ಷೆನೂ ಅಲ್ಲ, ಇದೊಂದು ವ್ಯವಸ್ಥೆ, ಇದು ಹಲವು ರಾಜ್ಯಗಳ ಒಕ್ಕೂಟ ವ್ಯವಸ್ಥೆ. ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರಗಳಿಗೆ ಅತಿ ಹೆಚ್ಚು ಅಧಿಕಾರನ ನಾವು ಪಡ್ಕೋಬೇಕು ಅಂತ ಡಿ ಕೆ ಸುರೇಶ್ ಅವರು ಹೇಳಬೇಕಾಗಿತ್ತು. ಅವರು ಆ ಮಾತಾಡುವ ಬರದಲ್ಲಿ ಅದು ಪ್ರತ್ಯೇಕ ರಾಷ್ಟ್ರ ಈ ಥರ ಮಾತಾಡಿದ್ರು, ಅದರಲ್ಲೇನು ತಪ್ಪೇನಿಲ್ಲ. ಇದನ್ನು ಭಾಳ ದೊಡ್ಡ ತಪ್ಪೇನೋ ಮಾಡಿಬಿಟ್ರು ನೋಡಿ. ಈ ನಾವೆಲ್ಲ ಒಪ್ಪಿ ಬದುಕ್ತಾ ಇರುವಂಥ ಇಂಡಿಯಾ ಒಕ್ಕೂಟ ಸರ್ಕಾರದ ಬಾವುಟ ಬದಲು ಇನ್ಯಾವುದೋ ಬಾವುಟನ ಹಾಕಿದ್ರು, ಆವಾಗ ಇವರಿಗೆ ದೇಶದ್ರೋಹಿಗಳು ಅಂತ ಕಾಣಿಸ್ಲಿಲ್ಲ. ಇವಾಗ ನಮ್ಮ ಟ್ಯಾಕ್ಸನ್ನು ಸರಿಯಾಗಿ ಕೊಡ್ತಾ ಇಲ್ಲ, ನಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣವೇ ಅವ್ರ ಮನೆ ಮುಂದೆ ಒಂದು 4-5 ಜನ ಹೋಗಿ ಆ ಕೋತಿಗಳ ಥರ ಎಗರಾಡಿ ಪೊಲೀಸರು ಅವ್ರನ್ನ ಹಿಡ್ಕೊಂಡು ಹೋದರು. ಈ ರೀತಿಯ ವರ್ತನೆಗಳಿಂದ ನೀವು ಇಲ್ಲಿ ನಾವು ಗೆದ್ದುಬಿಡ್ಬೋದು, ನಾವು ಮತ್ತೆ ಸರ್ಕಾರ ಆಗ್ಬಿಡ್ಬೋದು, ಮತ್ತೆ ನಾವು MLA ಆಗ್ಬಿಡ್ಬೋದು, MP ಆಗ್ಬಿಡ್ಬೋದು. ಈ ಭ್ರಮೆಗಳನ್ನ ಬಿಟ್ಟುಬಿಡಿ. ಇಲ್ಲಿ ಕನ್ನಡ ನಾಡಲ್ಲಿ ನಿಜ ನೀವು ಯಾಮಾರಿಸಿದ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಒಂದು ಸಂದರ್ಭಗಳು ಆ ರೀತಿ ಇರ್ತಿತ್ತು. ಹಾಗಾಗಿ ಜನ ಒಂದು ಸ್ಥಿರವಾದ ಸರ್ಕಾರ ಬರಲಿ ಅಂತೇಳಿ ಕೆಲವೊಂದು ಸಾರ ನಿಮ್ಮನ್ನು ಬೆಂಬಲಿಸಿರ್ಬೋದು, ಇಲ್ಲ ಬೇರೆ ಯಾರೋ ಇರುವಂಥವರು ಯಾಕೋ ಸರಿಯಾದ ಆಡಳಿತ ನಡೆಸ್ತಾ ಇಲ್ಲ ಅಂತ ಅನಿಸಿ ಬೆಂಬಲಿಸಿರ್ಬೋದೇ ಹೊರತಾಗಿ ನೀವು ಭಾಳ ಉತ್ತಮರು, ನೀವು ಭಾಳ ಅದ್ಭುತವಾಗಿ ಅಭಿವೃದ್ಧಿ ಮಾಡ್ತೀರಿ ಅಂತ ಯಾವ ಕಾರಣಕ್ಕೂ ಇಲ್ಲಿ ನಿಮ್ಮನ್ನು ಬೆಂಬಲಿಸಿಲ್ಲ ನಾಡದ್ರೋಹಿ BJP ಅವ್ರನ್ನ. ಆಮೇಲೆ ಬೆಂಬಲಿಸಿದ್ರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಯಾವುದೇ ಟೈಮಲ್ಲೂ ಕೂಡ ಇಲ್ಲಿ ಬೆಂಬಲಿಸಿಲ್ಲ. ಯಾಕೆ ಬೆಂಬಲಿಸಿಲ್ಲ ಅಂತಂದರೆ ಗೊತ್ತು, ಇಲ್ಲಿ ಜನಕ್ಕೆ ಗೊತ್ತು, ಬೇರೆ ದಾರಿ ಇಲ್ಲದೇ ನಿಮ್ಮನ್ನು ಕೆಲವ್ರನ್ನ ಗೆಲ್ಲಿಸ್ತಾ ಇದ್ದಾರೆ, ಕೆಲವು ವೈಯಕ್ತಿಕ ವರ್ಚಸ್ಸಿಂದ ಗೆಲ್ಲಿಸ್ತಾ ಇದ್ದಾರೆ ಹೊರತಾಗಿ ನಿಮ್ಮ ತತ್ವ ಸಿದ್ಧಾಂತ ಏನಿದೆ, ಹಿಂದಿ ಹಿಂದೂ ಹಿಂದೂಸ್ತಾನ ಅನ್ನುವಂಥ ಕುತಂತ್ರ ಸಂಸ್ಕೃತದ ಒಂದು ತತ್ವ ಸಿದ್ಧಾಂತ, ಅದಕ್ಕೆ ಮೊರೆ ಹೋಗಿ ಅದು ಬೇಕು ಅಂತ ಇಲ್ಲಿ ಯಾರೂ ಕೂಡ ಬೆಂಬಲಿಸ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಇಲ್ಲಿ ಆಡಳಿತ ನಡೆಸ್ತಾ ಇರುವಂಥ ರಾಜ್ಯ ಸರ್ಕಾರ ಮಾತ್ರನೇ ಅಲ್ಲದೆ ವಿರೋಧ ಪಕ್ಷಗಳಿರ್ಬೋದು, ಸಣ್ಣ ಪುಟ್ಟ ಪಕ್ಷ ಇರ್ಬೋದು, ಯಾವುದೇ ಸಂಘಟನೆ ಇರ್ಬೋದು, ಎಲ್ಲರೂ ಕೂಡ ಈ ಒಂದು ಅಭಿಯಾನದಲ್ಲಿ ಭಾಗವಹಿಸಬೇಕು. ನಮ್ಮ ತೆರಿಗೆ ನಮ್ಮ ಹಕ್ಕು, ಸೌತ್ ಟ್ಯಾಕ್ಸ್ ಮೂಮೆಂಟ್ ಅಂತ ಏನು ಇಂಗ್ಲೀಷಲ್ಲಿ ಹ್ಯಾಶ್ಟ್ಯಾಗ್ ಮಾಡಿದ್ದೀವಿ, ನಮ್ಮ ಅಕ್ಕಪಕ್ಕದ ರಾಜ್ಯಗಳು ಕೂಡ ಇದಕ್ಕೆ ಬೆಂಬಲ ಕೊಡಲಿ ಅನ್ನುವಂಥ ಒಂದು ಉದಾರವಾದ ಚಿಂತನೆಯಿಂದ ಮಾಡಿರೋದೇ ಹೊರತಾಗಿ ನೀವು ಕಲ್ಪಿಸ್ಕೊಳ್ತೀರಲ್ಲ ಓ ಏನೋ ಪ್ರತ್ಯೇಕ ರಾಷ್ಟ್ರ ಏನು ಕುಯ್ಕೊಂಡು ತಳ್ಕೊ ಹೊರಟೋಗ್ಬಿಡ್ತಾರ ಆ ಭೂಮಿನ. ಇಲ್ಲಿ ರಾಜ್ಯ ಸರ್ಕಾರಗಳಿಗೆ ಅತಿ ಹೆಚ್ಚು ಅಧಿಕಾರ ಬರಬೇಕು ಅಂತೇಳಿ ಇದು ಮೊದಲಿಂದನೂ ಇರುವಂಥ ಕೂಗು. ಅದು ಇನ್ಮೇಲೆ ಸ್ಪೀಡಪ್ ಆಗುತ್ತೆ. ಹೆಚ್ಚು ಜನನ ಜಾಗೃತಿಗೊಳಿಸಿರುವಂಥ DK ಸುರೇಶ್ ಅವ್ರಿಗೆ ನಾವೆಲ್ಲರೂ ಒಂದು ಶುಭಾಶಯನ ಹೇಳಲೇಬೇಕು. ಇದು ನಮ್ಮಂಥವರು ಸಾಕಷ್ಟು ಜನ ಎಷ್ಟೇ ಅರಿವು ಮೂಡಿಸಿದ್ರು ಕೂಡ, ಆದರೆ ಒಬ್ಬರು ರಾಜಕಾರಣಿ ಇಂಥ ಒಂದು ಹೇಳಿಕೆನ ಕೊಟ್ಟಾಗ ಉಂಟಾಗುವ ಸಂಚಲನ ಅದು ಭಾಳ ತೀವ್ರವಾಗಿ ಇರುವಂಥದ್ದು. ಹಾಗಾಗಿ ಯಾರೆಲ್ಲ ಈ ಒಂದು ಭಾರತ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮ್ಗೆ ಆಗ್ತಾ ಇರುವಂಥ ಮೋಸದ ವಿರುದ್ಧ ಮಾತಾಡಲ್ವೋ ಅವರು ಒಂದು ದಡ್ರಾಗಿರ್ತಾರೆ, ಇಲ್ಲ ಅಂತಂದರೆ ಅವರು ಒಂದು ಪಿತೂರಿಗೆ ಬಲಿಯಾಗಿರ್ತಾರೆ, ಇಲ್ಲ ಅಂದರೆ ಅವರು ಸ್ವಾರ್ಥಿಗಳು, ತಮ್ಮ ವೈಯಕ್ತಿಕ ಆಡಂಬರದ ಜೀವನಕ್ಕೋಸ್ಕರ ಇಲ್ಲಿ ನಾಡು ನುಡಿ ಸಮಾನತೆನ ಬಲಿ ಕೊಡ್ತಾ ಇದ್ದಾರೆ. ಇನ್ನು ಮಾತೆತ್ತರೆ ನಾನು ನಾವೆಲ್ಲ ಪ್ರಾದೇಶಿಕ ಪಕ್ಷ ಈ ಥರ ಎಲ್ಲ ಫೋರ್ಸ್ ಕೊಡ್ತಿದ್ದವರು, ಅವ್ರದ್ದು ಒಬ್ಬರು ರಾಜ್ಯಸಭಾ ಮೆಂಬರ್ ಇದ್ದಾರೆ HD ದೇವೇಗೌಡರು, ಮತ್ತು ಅವರ ಮೊಮ್ಮಗ MP ಇದ್ದಾರೆ, ಇವರಿಬ್ಬರು ಏನು ಸದ್ದೇ ಮಾಡಲಿಲ್ಲ. ಇವರು ದನಿ ಮಾಡಬೇಕಾಗಿತ್ತು, ಹೇಳಬೇಕಾಗಿತ್ತು. ಆ ಪಕ್ಷದ ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿಯವರು ಪ್ರತಿಕ್ರಿಯೆ ಯಾವ ರೀತಿ ಕೊಡ್ತಾರೆ ಅಂದರೆ, ಕಲ್ಲು ಹೊಡೆಯೋರೆಲ್ಲ MP ಆದರೆ ದೇಶಾಗ ಹೆಂಗ್ರಿ ಕಟ್ತಾರೆ, ಯಾವುದ್ರಿ ದೇಶ ಇದು ಒಕ್ಕೂಟ, ಭಾರತ ಅನ್ನೋದು ದೇಶ ಅಲ್ಲ, ಭಾರತ ಅನ್ನೋದು ಒಕ್ಕೂಟ. ಇದು ಡಾಕ್ಟರ್ BR ಅಂಬೇಡ್ಕರ್ ಅವರು Article 1 ಸಂವಿಧಾನದ Article 1 ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಬರೀ ಅವರು ಒಕ್ಕೂಟ ಅಂತ ಹೇಳಿಲ್ಲ, ಒಕ್ಕೂಟವಾಗಿರತಕ್ಕದ್ದು. ಯಾವುದೇ ಕಾರಣಕ್ಕೂ ನೀವು ಇದನ್ನು ಒಂದು ರಾಷ್ಟ್ರ ಒಂದು ದೇಶ ಆ ರೀತಿ
ಮಾಡೋದಕ್ಕೆ ಹೋಗಬಾರ್ದು ಅನ್ನೋದನ್ನು ಎಚ್ಚರಿಕೆಗೋಸ್ಕರ ಆ ರೀತಿ ಆರ್ಟಿಕಲ್ 1ನಲ್ಲೇ ಕೂಡ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಯಾರೆಲ್ಲ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೋ ಅವರೆಲ್ಲ ನಾಡಪ್ರೇಮಿಗಳು, ಸಮಾನತಾ ಪ್ರೇಮಿಗಳು. ಯಾರೆಲ್ಲ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೋ ಇವರೆಲ್ಲ ನಿಜವಾಗ್ಲೂ ನಾಡದ್ರೋಹಿಗಳು ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಶರಣು, ಥ್ಯಾಂಕ್ ಯು.